स्वागत है आप सभी का एसएस न्यूज में। मैं आपके साथ मुस्कान। विजयपुर जिला एसपी ऋषिकेश सोनवंदी ने बताया कि एक व्यक्ति पर गोली चलाने के मामले में कुल मिलाकर 12 आरोपियों को गिरफ्तार किया गया है। विजयपुर शहर में मीडिया से बातचीत करते हुए एक मीडिया सम्मेलन में उन्होंने ये कहा कि 10 नवंबर को सोहेल शेख नामी व्यक्ति पर फायरिंग के मामले में यह आरोपियों की गिरफ्तारी की गई है। एसपी ऋषिकेश के नेतृत्व एक टीम गठित की गई थी और 12 आरोपियों को हवालत में बंद किया गया है। साथ ही गिरफ्तार आरोपियों के पास से 2 देसी पिस्तौल, 2 बाइक और जब्त कर न्यायिक हिरासत में सौंप दिया गया है और इसके अलावा देसी पिस्तौल पर भी जांच की जा रही है। उन्होंने ये भी कहा कि गिरफ्तार आरोपियों में से 2 कानूनी विवाद में फंसे हुए थे। तो ज्यादा जानकारी के लिए सुनिए इस पर एसपी का यह बयान। नगर वोणी वो फैरींग इनिडेंट नीति अदर शोएब मेले के असैलेंट बंद बैकली बंद फैरींगी होता है। घटने संबंध पटे गोलगुंबज पोलिस ठाना 307 आर्म्स आक्टली केस दाखिल आव तनिखाधिकारी निरंतर तनिखे नडसदार मत तनिखे नडसि ಇಲ್ಲಿವರೆಗೂ ಈ ಪ್ರಕರಣದಲ್ಲಿ 4 ಅಸೈಲೆಂಟ್ಸ್ ಯಾರು ಅಂತಾರೆ ಅವರು 4 ಜನ ಮತ್ತು ಇನ್ನಿತರೆ 8 ಜನ ಕಾನ್ಸ್ಪಿರಸಿಯಲ್ಲಿ ಇದು ಸಂಚು ರೂಪಿಸಿದ್ದಾರೆ ಅವರಿಗೆ ಸಹ ಒಟ್ಟು 12 ಜನರಿಗೆ ನಾವು ದಸ್ತಿಗಿರಿ ಮಾಡಿರ್ತೀವಿ। ಅದರಲ್ಲಿ 2 ಜನ ಮೈನರ್ ಇದ್ದಾರೆ ಅವರಿಗೆ ಜೆಜೆ ಬೌಂಡ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ ಮತ್ತೆ 10 ಜನರಿಗೆ ಈಗ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿದೆ। ಇದರಲ್ಲಿ ಆರೋಪಿ 4 ಜನ ಯೂಸ್ ಮಾಡಿದ 2 ಬೈಕ್ ಅನ್ನು ಸಹ ಆ ದಿವಸನೇ ಸ್ಪಾಟ್ ಇಂದ ನಾವು ರಿಕವರ್ ಮಾಡಿದೀವಿ। ಮತ್ತೆ ಆರೋಪಿಗಳು ಮುಜಕ್ಕಿರ್ ಹಬೀಬುಲ್ಲಾ ಇನಾಮ್ದಾರ್ ಸಮೀರ್ ಮತ್ತೆ ಇನ್ನೊಬ್ಬ ಮೈನರ್ ಈ 4 ಜನರಿಗೆ ನಾವು ದಸ್ತಿಗಿರಿ ಮಾಡಿದೀವಿ ಈಗಾಗಲೇ ದಸ್ತಿಗಿರಿ ಮಾಡಿದೀವಿ। ಮತ್ತೆ ಈ ಫೈರಿಂಗ್ ಆದಾಗ ಏನು ವೆಪನ್ ಯೂಸ್ ಮಾಡಿದ್ದಾರೆ ಅದು ಚೆಕ್ ಮಾಡಿದಾಗ 2 ಪಿಸ್ಟಲ್ ಕಂಟ್ರಿಬ್ಯೂಟ್ ಪಿಸ್ಟಲ್ ಸಹ ಅದು ಇಲ್ಲಿಗಲ್ ವೆಪನ್ ಇದೆ ಅದು ಸಹ ರಿಕವರ್ ಆಗಿದೆ। ಮತ್ತೆ ವೆಪನ್ ಇಲ್ಲಿಂದ ಬಂತು ಒರಿಜಿನ್ಸ್ ಅದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಲಾಗಿದೆ। ಘಟನೆ ನಡೆಯುವ ಘಟನೆ 10 ತಾರೀಕು ನಡೆದಿರುತ್ತದೆ ಅದರ ಅರೌಂಡ್ 15 ದಿವಸ ಹಿಂದೆ ಶಿವನಗಿಯಲ್ಲಿ ಒಂದು ಇನ್ನೊಬ್ಬ ಆರೋಪಿ ಕಾದರ್ ನದ ಅವರದು ತೋಟ ಇರುತ್ತದೆ ಅದರಲ್ಲಿ ಆರೋಪಿಗಳು ಸೇರಿ ಈ ಸಂಚವನ್ನು ರೂಪಿಸಿರುತ್ತಾರೆ। ಮತ್ತೆ ಅದಾದ ನಂತರ ಸ್ವಲ್ಪ ವಾಚ್ ಇಟ್ಟು ಈ ಶೋಯವನ್ನು ಮೇಲೆ ಇದು ಹಲ್ಲೆ ನಡೆದಿರುತ್ತದೆ। ಸ್ವಲ್ಪ ಇಂಟ್ರೋಗೇಷನ್ ಮಾಡಿದಾಗ ಹಣಕಾಸಿನ ವ್ಯವಹಾರ ಸಂಬಂಧಪಟ್ಟಂತೆ ಬೇರೆ ತಕ್ಕಿ ಆಗಿರುವುದು ಕಂಡು ಬರ್ತಾ ಇದೆ। ಮತ್ತೆ ಇದರಲ್ಲಿ ವಿಕ್ಟಿಮ್ ಕಂಪ್ಲೇಂಟ್ ನಮ್ಮ ಹೈದರ್ ಕೋಲೆ ಪ್ರಕರಣದಲ್ಲಿ ರಿಟಾಲಿಯೇಷನ್ ಅಂತ ಒಂದು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನು ಸಹ ಇನ್ನು ವೆರಿಫೈ ಮಾಡಲಾಗುತ್ತದೆ। ಸರ್ ಅವರು ಆರೋಪಿಗಳ ಪತ್ನಿಯರು ಪದೇ ಪದೇ ಬೈಟ್ ಕೊಡುವ ಮುಖಾಂತರ ನಿರಾಪರೆ ಅಂತ ಹೇಳ್ತಿದ್ದಾರೆ ಸರ್ ಅದರ ಬಗ್ಗೆ ನೋಡಿ ಇದರಲ್ಲಿ ನಾವು ತನಿಖೆ ಮಾಡ್ತೀವಿ ತನಿಖೆ ಮುಖಾಂತರ ಏನು ಸಾಕ್ಷ್ಯಾಧಾರಗಳು ಕಂಡು ಬರ್ತವೆ ಅದರ ಪ್ರಕಾರನೇ ನಾವು ಈಗ ದಸ್ತಗಿರಿ ಮಾಡಿದ್ದೀವಿ। ಮತ್ತೆ ಮುಂದಿನ ತನಿಖೆ ಸಹ ಸಾಕ್ಷ್ಯಾಧಾರ ಸಂಗ್ರಹಿಸ್ತಾ ಇದ್ದೀವಿ ಅದ ಇನ್ನು ತನಿಖೆ ಮುಗಿದಿಲ್ಲ ಇನ್ನು ಕೆಲವು ಆರೋಪಿಗಳನ್ನು ಇನ್ನು ಅರೆಸ್ಟ್ ಮಾಡಬೇಕಾಗಿದೆ ಅದರ ಸಲುವಾಗಿ ತನಿಖೆ ನಡೆಸಿ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ। ಸರಿ ಘಟನೆ ಹಿನ್ನೆಲೆ ಹೇಳಿ ಸರ್ ಯಾಕೆ ಇದಾಯ್ತು ಮೈಲಿಗೆ ಹೊಡೆದಾಟ ಇತ್ತು ಇವರ ನಡುವೆ ಇಲ್ಲ ಪ್ರೈಮ್ ಆಫೀಸಿ ನೋಡಿ ಇದು ನಿಮಗೆ ಗೊತ್ತಿರುವ ಹಾಗೆ ಮೇ ತಿಂಗಳಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿರುತ್ತದೆ ಅದರಲ್ಲಿ ಹೈದರ್ ಅನ್ನೋನ ಕೊಲೆ ಆಗಿರುತ್ತದೆ। ಇದರಲ್ಲಿ ಆರೋಪಿಗಳು ಹೈದರ್ ರಿಲೇಟಿವ್ಸ್ ಆಗ್ತಾರೆ ಕೆಲವು ಜನ ಅದು ಒಂದು ಆಂಗಲ್ ಇದೆ ಅದನ್ನು ಇನ್ನೂ ಹೆಚ್ಚು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ। ಬಟ್ ಇವರು ವಿಕ್ಟಿಮ್ ಶೋಯಬ್ ಮತ್ತೆ ಸಮೀರ್ ಹಬೀಬುಲ್ಲಾ ಸಮೀರ್ ಮತ್ತು ಹಬೀಬುಲ್ಲಾ ಇವರ ನಡುವೆ ಏನು ಹಣಕಾಸಿನ ತಕರಾರಿ ಸಹ ಆಗಿರುವುದು ನಮ್ಮ ತನಿಖೆಯಿಂದ ಗೊತ್ತಾಗಿದೆ। ಇದರ ಸಹ ನಾವು ಹೆಚ್ಚಿನ ತನಿಖೆಯನ್ನು ಮಾಡ್ತೀವಿ। ಹಿಂದೆ ಸರ್ ಈ ಘಟನೆ ಆಗಿದ್ದ ಒಂದು ಒಂದು 6 ತಿಂಗಳ ಹಿಂದೆ ಸರ್ ಒಬ್ಬ ಓಪನ್ ಆಗಿ ಹೇಳಿದ್ದ ಸರ್ ಗುಂಡೆ ಅಂತ ಹೇಳಿ ಇವನನ್ನ ಹೆದರನ್ನ ಹೊಡೆದಿದ್ದ ರಿವೆಂಜ್ ಆಗಿ ನಾನು ಅವನ ಕೋರ್ಟ್ ಅಲ್ಲಿ ಹೊಡಿತೀನಿ ಅಂತ ಹೇಳಿ ಓಪನ್ ಆಗಿ ವಿಡಿಯೋ ಮಾಡಿದ್ದ ಸರ್ ನೋಡಿ ಇದು ಎಲ್ಲಾ ವಿಷಯಗಳು ಏನಿದ್ದಾವೆ ಈಗಾಗಲೇ ನಮ್ಮಲ್ಲಿ ಆರೋಪಿಗಳು ದಸ್ತಗಿರಿ ಆಗಿದ್ದಾರೆ ಇನ್ನು ನಾವು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ ಅವರಿಗೆ ಫ್ಯೂಚರ್ ಅಲ್ಲಿ ಕೆಲವರಿಗೆ ನಾವು ಪೊಲೀಸ್ ಕಸ್ಟಡಿ ಸಹ ತಗೋತೀವಿ ಅವರಿಗೆ ಸಹ ಇನ್ನು ಕುಲಂಕುಶವಾಗಿ ಅವರಿಗೆ ಇನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತದೆ। ಅದರಲ್ಲಿ ಇನ್ನೂ ಇನ್ನಷ್ಟು ಬಹಳಷ್ಟು ವಿಷಯಗಳನ್ನು ಹೊರಗಡೆ ಬರ್ತವೆ ಅದನ್ನು ಇನ್ನು ನೋಡೋಣ ಯಾವ ರೀತಿ ತನಿಖೆ ಮುಂದೆ ಹೋಗುತ್ತೆ। ಸರ್ ಈ ಗನ್ಗಳು ಸಿಕ್ಕಿರೋದು ಎಷ್ಟು ಸಮ ಮತ್ತು ಇದು 2 ಗನ್ ಸಿಕ್ಕಿವೆ ಅದು ಕಂಟ್ರಿ ಮಾಡಬೇಕು ಅಂತ ಎಲ್ಲಿಂದ ತಂದ್ರು ಏನು ಅದು ಅದರ ಬಗ್ಗೆ ಸಹ ನಾನು ಹೇಳಿದ ಹಾಗೆ ಈಗಲೇ ಇನ್ನು ಖಚಿತಪಡಿಸಬೇಕಾಗಿದೆ ಅವರು ಇನ್ನೊಂದು ಸ್ಟೋರಿ ಹೇಳ್ತಾರೆ ಅದನ್ನ ನಾವು ಕನ್ಫರ್ಮ್ ಮಾಡ್ತೀವಿ ಇನ್ನು ಹೆಚ್ಚಿನ ತನಿಖೆ ನಡೆಯುತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ಮಾಡ್ತೀವಿ। ಸರ್ ಕೇಳೋದೇನು ಸರ್ ಉತ್ತರ ಪ್ರದೇಶದ ತಂದೆ
ಖಚಿತಪಡಿಸಬೇಕಾಗಿಲ್ಲ. ಬಂಧನ ಆಗಿತ್ತು ಸರ್? ಬಂಧನ ಆಗಿದ್ದು ಟೋಟಲ್ 10 ಜನ ಮೇಜರ್ ಇದ್ದಾರೆ, ಮತ್ತೆ ಇಬ್ರು ಮೈನರ್ ಇದ್ದಾರೆ. ಮೈನರ್ ಇಬ್ಬರಿಗೆ ನಾವು ಜುವೆನೈಲ್ ಜಸ್ಟಿಸ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಸರ್, ಹಿಂದೆ ಇವ್ರ ಮ್ಯಾಗ ಏನಾದ್ರೂ ಕೇಸ್ ಇತ್ತಾ? ಇದರಲ್ಲಿ ಕೆಲವು ಜನ ರೌಡಿ ಶೀಟರ್ ಇದ್ದಾರೆ, ಕೆಲವು ಜನ ರೌಡಿ ಶೀಟರ್ ಇದ್ದಾರೆ. ಹೆಸರು ಎಲ್ಲ ಪ್ರೆಸ್ ನೋಟ್ ಅಲ್ಲಿ ಕೊಡ್ತೀವಿ. ಇದರಲ್ಲಿ ಆರೋಪಿಗಳಲ್ಲಿ ಅಸಾಲ್ಟ್ ಮಾಡಿದವರು ಮುಜಫ್ಕಿರ್, ಹಬೀಬುಲ್ಲಾ ಇನಾಮ್ದಾರ್, ಸಮೀರ್ ಮತ್ತೆ ಇನ್ನೊಬ್ಬ ಮೈನರ್, ಮತ್ತೆ ಕಾನ್ಸ್ಪಿರಸಿಯಲ್ಲಿ ಖಾದರ್ ನದಾಫ್, ಮಕ್ಸೂದ್ ನದಾಫ್, ಜಾಫರ್ ಪಠಾನ್, ಫಿರೋಜ್ ಹಸನ್ ನದಾಫ್, ಮುಖ್ತಾರ್ ನದಾಫ್, ಮೊಹಮ್ಮದ್ ಉಮರ್ ನದಾಫ್, ಸದ್ದಾಮ್ ಹುಸೇನ್ ನದಾಫ್, ಮತ್ತೆ ಇನ್ನೊಬ್ಬ ಮೈನರ್. ಎಷ್ಟು ಕೇಸ್ ಸರ್ ಇವ್ರ ಮೇಲೆ? ಬೇರೆ ಬೇರೆ ಕೇಸ್, ಬೇರೆ ಕೇಸಸ್? ಬೇರೆ ಕೇಸ್ ಈಗ ನನ್ನ ಹತ್ರ ಮಾಹಿತಿ ಇಲ್ಲ. ಅದು ಈಗ ಕೃತ್ಯಕ್ಕೆ ಇಲ್ಲಿವರೆಗೂ ಎರಡು ವೆಹಿಕಲ್ ಏನಿದಾವೆ ಸ್ಪಾಟ್ ಅಲ್ಲಿ ಸಿಕ್ಕಿರುವಂತದ್ದು ಅಷ್ಟೇ ನಮ್ಮ ಗಮನಕ್ಕೆ ಬಂದಿದೆ. ಇನ್ನು ಈಗ ತಪ್ಪಿಸ್ಕೊಳ್ಳೋಕೆ ಆರೋಪಿಗಳು ಇನ್ನೂ ವೆಹಿಕಲ್ ಯೂಸ್ ಮಾಡಿದ್ದಾರೆ. ಸರ್, ವೆಪನ್ ಗನ್ ಅಷ್ಟೇ ಯೂಸ್ ಮಾಡಿದ ಅಥವಾ ಮತ್ತೆ ಬೇರೆ ಮಾರಕಾಸ್ತ್ರ ಏನಂತ? ಮಾರಕಾಸ್ತ್ರಗಳ ಬಗ್ಗೆ ಹೆಚ್ಚು ಸಹ ಸ್ಪಾಟ್ ಇಂದ ಸೀಜ್ ಆಗಿತ್ತು. ಅದು ಸಹ ನಾವು ಅದರ ಬಗ್ಗೆ ಸಂಬಂಧಿತ ಪ್ಲಾನ್ ಗಳಿದ್ದು. ಒಂದ್ ಸರಿ ಬಂದೂಕಿಂದ ಆಗದೆ ಹೋದ್ರೆ ತಲವಾರು ತಲವಾರದಿಂದ ಆಗಬಹುದು, ಈ ರೀತಿ ಏನಾದ್ರು ಒಂದು ಏನು ಹೇಳಕ್ಕೆ ಆಗಲ್ಲ. ಅದು ಸೀಜ್ ಏನೇನು ಆಗಿದೆ ನಾ ಸ್ಪಾಟ್ ಇಂದ ಹೀಗೆ ಹೇಳಿದ್ದೀನಿ. ಎರಡು ಬೈಕ್ ಅಲ್ಲಿ ಇತ್ತು, ಪ್ಲಸ್ ಒಂದು ಮಚ್ಚು ಸಹ ನಾವು ಸೀಜ್ ಮಾಡಿದ್ವಿ. ಸರ್, ನೀವು ಎಷ್ಟು ಜನ ಟೀಮ್ ಮಾಡಿದ್ರಿ, ಯಾರು ಆಫೀಸರ್ ಭಾಗವಹಿಸಿದ್ರು? ಇದರಲ್ಲಿ ಬಹಳಷ್ಟು ಬೇರೆ ಬೇರೆ ಕಡೆ ಸುತ್ತಾಡಿದೀವಿ ನಾವು. ಬೇರೆ ರಾಜ್ಯಗಳಲ್ಲಿ ಸಹ ಟ್ರೇಸ್ ಆಗಿದೆ. ಫೈನಲ್ ಎಲ್ಲ ಹಿಂಬಾಲಿ ಸುತ್ತ ಅದನ್ನು ಬೇರೆ ಬೇರೆ ಆಯಾಮಗಳಿಂದ ನಾನು ಹೇಳ್ತೀನಿ ಒಂದು ಟ್ರ್ಯಾಕ್ ಮಾಡಿ ಇದನ್ನು ನಾವು ಈ ಆಪರೇಷನ್ ಅನ್ನು ಕಾರ್ಯಾಚರಣೆ ಮಾಡಿದ್ವಿ. ಎಷ್ಟು ತಂಡ ಮೀನ್ಸ್ ಯಾರು ಇದರಲ್ಲಿ? ಪಿ ಎಸ್ ಐ ಸಿಪಿಐ ಗೋಲ್ ಗುಂಬಜ್ ಅವರು ಇದನ್ನು ಲೀಡ್ ಮಾಡಿದ್ರು. ಪಿ ಎಸ್ ಐ ಗೋಲ್ ಗುಂಬಜ್ ಅವರು ಇದ್ದಾರೆ, ಪ್ಲಸ್ ಪಿ ಎಸ್ ಐ ಜಲನಗರ್ ಎ ಪಿ ಎಂ ಸಿ ಪಿ ಎಸ್ ಐ ಮೂರು ನಾಲ್ಕು ಬೇರೆ ಬೇರೆ ತಂಡಗಳು ಹೋಗಿತ್ತು. ನಮ್ಮ ಹೋಗಿನ ಸಹ ಪೂರ್ತಿ ಪಿ ಎಸ್ ಐ ಸಹ ನಾವು ಅವರಿಗೆ ಸಹ ಇದನ್ನು ಪ್ರೆಸ್ ಮಾಡಿದ್ದೀವಿ ಈ ಕೆಲಸದಲ್ಲಿ. ಅವರು ಸಹ ಹೋಗಿದ್ದಾರೆ. ಸೊ ಎಲ್ಲರೂ ಟೀಮ್ ವರ್ಕ್ ಆಗಿ ಈ ಅರೆಸ್ಟ್ ನಡೆದಿದೆ. ಸರ್, ಈ ಹಿಂದೆಲ್ಲ ಈ ಗ್ಯಾಂಗ್ ವಾರ್ಗಳಾಗುವುದೆಲ್ಲ ಮಾಮೂಲು. ಸಿಟಿ ಒಳಗೆ 2014 ಗ್ಯಾಂಗ್ ವಾರ್ ಆಗಿ ಶಬೀರ್ ಪಟೇಲ್ ಅನ್ನ ಇದ್ರ ಹತ್ರ ಹೊಡೆದ್ರು ಸರ್, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ. ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಇನ್ಸಿಡೆಂಟ್ ಆಗಿವೆ. ಸೊ ಈ ಇನ್ಸಿಡೆಂಟ್ ನಡೆದಾಗ ನಾವು ವಿಲ್ ಎನ್ಶೂರ್ ದಟ್ ಇದರಲ್ಲಿ ಯಾರ್ಯಾರು ಆರೋಪಿಗಳು ಇರ್ತವೆ ಎಲ್ಲರಿಗೂ ಕರೆಕ್ಟ್ ಆಗಿ ಪತ್ತೆ ಹಚ್ಚಿವೆ, ಮತ್ತೆ ಅವ್ರ ಎಲ್ಲರ ಮೇಲೆ ಕಾನೂನಿನಲ್ಲಿ ಏನ್ ಸ್ಟ್ರಿಕ್ಟ್ ಕ್ರಮ ಇದೆ ಅದೆಲ್ಲ ನಾವು ಜರುಗಿಸ್ತೀವಿ. ಮತ್ತೆ ಈ ಘಟನೆ ಆಗಬಾರ್ದು. ಈ ರೀತಿ ನಮ್ಮಲ್ಲಿ ಏನು ಈ ರೀತಿ ಗುಂಪುಗಾರಿಕೆ ಮಾಡಿಬಿಟ್ಟು ಏನು ನಡೆಸ್ತಾ ಇದ್ದಾರೆ ಅದನ್ನು ಪಕ್ಕ ನಾವು ಕಿತ್ತಾಕ್ಲಿಕ್ಕೆ ನಾವು ಏನ್ ಮಾಡ್ಬೇಕು ಅದನ್ನು ಖಂಡಿತ. ಇದರಲ್ಲಿ ಒಂದು ಕ್ರಿಮಿನಲ್ ಕೇಸ್ ಒಂದು ಆಗಿದೆ ಸರಿ, ಅದು ಅರೆಸ್ಟ್ ಆಗ್ತಾರೆ. ಮತ್ತೆ ಅಂತ ವರ್ತನೆ ಇದ್ದವರಿಗೆ ಐಡೆಂಟಿಫೈ ಮಾಡಿ ನಮ್ಗೆ ಗಡಿಪಾರ ಮಾಡುವಂತ ಕ್ರಮ ಖಂಡಿತ ಮಾಡಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಈ ಜನಗಳ ವಿಚಾರ ಕೊಡ್ತಾರೆ. एसएस न्यूज से जुड़े हर लेटेस्ट जानकारी के लिए हमारे यूट्यूब चैनल एसएस न्यूज को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए एसएस न्यूज.